ಪ್ರಬಲವಾದ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಹಾಗಾಗಿ ಇವರು ಕನ್ನಡಕ್ಕೆ ವಂಚನೆ ಮಾಡಬಹುದು. ಹಾಗಾಗಿ ಈ ಒಕ್ಕ ಸಮಿತಿ ತನ್ನ ಕೆಲಸವನ್ನು ನಿಲ್ಲಿಸಿ ಅನ್ನೋ ಒತ್ತಡವೂ ಕೂಡ ಅದರ ಜೊತೆ ಇತ್ತು. ಆದರೆ ನಂತರದಲ್ಲಿ ಈ ಸಮಿತಿ ಕೊಟ್ಟ ರಿಪೋರ್ಟ್ ಕನ್ನಡಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಕೊಡುವ ಉದ್ದೇಶ ಅದರಲ್ಲಿತ್ತು. ಅಂದ್ರೆ ಅವರು ಸಾಕಷ್ಟು ಅಧ್ಯಯನ ಮಾಡಿ 1971 ಜನವರಿನಲ್ಲಿ ತಮ್ಮ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಆ ಸರ್ಕಾರಕ್ಕೆ ಕೊಟ್ಟದ್ರಲ್ಲಿ ಕನ್ನಡಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿರುತ್ತೆ. ಸಂಸ್ಕೃತಕ್ಕೆ ಬದಲಿ ಅಂತಾನೆ ಕನ್ನಡವನ್ನ ಏಕೈಕ ಪ್ರಥಮ ಭಾಷೆಯನ್ನಾಗಿ ಆದ್ಯತೆಯನ್ನು ಕೊಟ್ಟು ಅದಕ್ಕೆ 150 ಅಂಕಗಳ ಪರೀಕ್ಷಾ ಕ್ರಮವನ್ನು ಕೂಡ ರೂಪಿಸಬೇಕಾದಂತ ಒಂದು ಶಿಫಾರಸು ಮಾಡಿರ್ತದೆ. ಎರಡನೇದಾಗಿ ಇನ್ನೊಂದು ಭಾಷೆ 100 ಅಂಕಗಳಿಗೆ, ಮೂರನೇ ಭಾಷೆ 50 ಅಂಕಗಳಿಗೆ. ಸೊ ಒಟ್ಟು ಕನ್ನಡಕ್ಕೆ ಪ್ರಥಮ ಸ್ಥಾನವನ್ನು ಮತ್ತು ಏಕೈಕ ಪ್ರಥಮ ಭಾಷೆಯ ಸ್ಥಾನಮಾನವನ್ನು ಕೊಟ್ಟಿರ್ತದೆ. ಅದು ರಿಪೋರ್ಟ್ ಅನ್ನು ಕೊಟ್ಟಾದ್ಮೇಲೆ ಸರ್ಕಾರ ಇದನ್ನ ಜಾರಿಗೆ ತರೋದಕ್ಕೆ ಅಂತ ಮೀನಮೇಷ ಎಣಿಸ್ತಿರ್ತದೆ. ಮತ್ತು ಆ ಸಂದರ್ಭದಲ್ಲಿ ಮಧ್ಯೆ ಅನೇಕರು ಸರ್ಕಾರದ ಈ ಮೀನಮೇಷ ಎಣಿಸುವ ಈ ನಿಧಾನ ಯುವ ಕಾರ್ಯತಂತ್ರ ಏನಿದೆ, ಈ ತಂತ್ರದ ವಿರುದ್ಧ ಅಸಮಾಧಾನ ಕೊಟ್ಟು ಸರ್ಕಾರದ ವಿರುದ್ಧ ಪ್ರಶ್ನಿಸುವ ಮತ್ತು ಈ ಗೋಕಾಕ್ ವರದಿಯ ವಿಚಾರಗಳಿರುತ್ತದೆ ಅದನ್ನು ಕುರಿತು ವಿಚಾರ ಸಂಕಿರಣ ರೂಪಿಸುವ ಮಾಡುವ ಜನಾಭಿಪ್ರಾಯವನ್ನು ರೂಪಿಸುವ ಪ್ರಯತ್ನವನ್ನ ಮಾಡಲಾಗ್ತಿರ್ತದೆ. ಈ ಮಧ್ಯೆ ಸರ್ಕಾರ ಮೂರು ಭಾಷೆಗಳನ್ನು ಕೂಡ ಸಮಾನವೆಂದು ಭಾವಿಸಿ 300 ಅಂಕಗಳು ಮೂರು ತ್ರಿಭಾಷಾ ಸೂತ್ರವನ್ನ ಜಾರಿಗೆ ತರುವ ಆಶಯದಿಂದ ಕನ್ನಡವನ್ನು ಏಕೈಕ ಪ್ರಥಮ ಭಾಷೆಗೆ 100 ಅಂಕಗಳಿಗೂ, ನಂತರ 2 ಮತ್ತು 3ನೇ ಭಾಷೆ ಒಟ್ಟು 3 ಭಾಷೆ 300 ಅಂಕಗಳಿಗೆ ಎಂದು ಪರಿಗಣಿಸಲಾಗಿದೆ. ಸೊ ಇದು ಕೂಡ ಸಾರ್ವಜನಿಕರಿಂದ ಮತ್ತೆ ವಿರೋಧಕ್ಕೆ ಒಳಗಾಗುತ್ತೆ. ಯಾಕೆಂದ್ರೆ ಇಲ್ಲಿ 3 ಭಾಷೆಗಳನ್ನು ಸಮಾನವಾಗಿ ಕಂಡಿರೋದ್ರಿಂದ ಕನ್ನಡಕ್ಕೆ ವಿಶೇಷ ಆದ್ಯತೆ ಕೊಟ್ಟಂಗಾಗಿಲ್ಲ. ಅಲ್ಲದೇನೆ ಭಾಷೆಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ 3ನೇ ಭಾಷೆಯನ್ನಾಗಿ ಯಾರಾದರೂ ಕನ್ನಡವನ್ನು ಆಯ್ಕೆ ಮಾಡಿದ್ರೆ ಮತ್ತು ಕನ್ನಡವನ್ನು ಕಲಿಯಕ್ಕಾಗಲ್ಲ. ಯಾಕಂದ್ರೆ 3ನೇ ಭಾಷೆಗೆ ಪರೀಕ್ಷೆ ಕಡ್ಡಾಯ ಇರಲಿಲ್ಲ. ಸೊ ಕಡ್ಡಾಯ ಇದ್ದಿರುವ ಭಾಷೆಗೆ ಯಾರಾದರೂ ಕನ್ನಡವನ್ನು ಆಯ್ಕೆ ಮಾಡಿ ಅದನ್ನು ಕಲಿದೇ ಹೋಗ್ಬೋದು, ಆಗಲೂ ಕೂಡ ಅದಕ್ಕೆ ಕನ್ನಡಕ್ಕೆ ಬೆಲೆ ಸಿಕ್ಕಲ್ಲ ಅಂತ ಹೇಳಿ ಮತ್ತು ಕೂಡ ಮುಂದುವರಿತಾರೆ. ಸೊ ಈ ತರ ಕನ್ನಡಕ್ಕೆ ಪ್ರಥಮ ಮತ್ತು ಏಕೈಕ ಭಾಷೆಯ ಆದ್ಯತೆಯನ್ನು 150 ಅಂಕಗಳಿಗೆ, 2ನೇ ಮತ್ತು 3ನೇ ಭಾಷೆಗಳಿಗೆ ಬೇರೆ ಬೇರೆ ಆದ್ಯತೆಗಳನ್ನು ಕೊಟ್ಟು ಒಂದು ವರದಿಯನ್ನ ಕೊಟ್ಟಿರ್ತದೆ. ಸೊ ಮುಖ್ಯವಾಗಿ ಕೇಂದ್ರ ಸರ್ಕಾರ ಅದರ ವಿಶೇಷ ಸಂವಿಧಾನದಲ್ಲಿರುವ ಈ ತ್ರಿಭಾಷಾ ಸೂತ್ರದ ನಿಯಮ ಏನಿದೆ, ಆ ತ್ರಿಭಾಷಾ ಸೂತ್ರದ ನಿಯಮದ ಪ್ರಕಾರ 3 ಭಾಷೆಗಳನ್ನ ಕನ್ನಡದ ಶಾಲಾ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳುವ ಬಗ್ಗೆ ಒಂದು ವರದಿಯನ್ನ ಕೊಟ್ಟಿರ್ತದೆ. ಹಾಗಾಗಿ ಈ ವರದಿ ಕನ್ನಡಿಗರಿಂದ ಬಹಳ ಹೃತ್ಪೂರ್ವಕವಾಗಿ ರಿಸೀವ್ ಮಾಡಲಾಗುತ್ತೆ, ಅದನ್ನ ಜಾರಿ ಮಾಡಬೇಕು ಅನ್ನೋದು ಅವರ ಆಶಯವಾಗಿರುತ್ತದೆ. ಆದರೆ ಸರ್ಕಾರಕ್ಕೆ ಕಮಿಟಿ ಕೋಕಾ ಕಮಿಟಿ ವರದಿ ಕೊಟ್ಟು ಹೆಚ್ಚು ಕಡಿಮೆ 1 ವರ್ಷ ಆದರೂ ಕೂಡ ಅದನ್ನು ಜಾರಿ ಮಾಡೋದ್ರಲ್ಲಿ ಹಿಂದೆ ಮುಂದೆ ಆಗಿರ್ತದೆ. ಯಾಕೆಂದ್ರೆ ಈ ಮಧ್ಯೆ ಅಲ್ಪಸಂಖ್ಯಾತರು, ಭಾಷಾ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಈ ವರದಿಯ ವಿರುದ್ಧ ಒಂದು ಹೋರಾಟವನ್ನು ಶುರು ಮಾಡಿದ್ದಾರೆ. ಸಂಸ್ಕೃತದ ಪರವಾಗಿದ್ದಂತ ಜನ ಕನ್ನಡಕ್ಕೆ ಮೊದಲ ಆದ್ಯತೆಯ ಸ್ಥಾನವನ್ನು ಕೊಟ್ಟರೆ ಸಂಸ್ಕೃತ ಕಲಿಯೋದಕ್ಕೆ ತೊಂದರೆ ಆಗುತ್ತೆ ಅಂತ ಅವರು ಕೊರತೆ ಮತ್ತು ಪ್ರೊಟೆಸ್ಟ್ ಮಾಡ್ತಾರೆ. ಉರ್ದು ಭಾಷಿಕರು ನಮಗೆ ಉರ್ದು ಕಲಿಯೋದಕ್ಕೆ ಮಾತೃಭಾಷೆಯಾಗಿ ಕಲಿಯೋದಕ್ಕೆ ಸಮಸ್ಯೆ ಆಗುತ್ತೆ, ಹಂಗಾಗಿ ನಾವು ಮೊದಲ ಭಾಷೆಗೆ ಕನ್ನಡವನ್ನು ಕಲಿತರೆ ಉರ್ದು ಕಲಿಯಕ್ಕಾಗಲ್ಲ ಅಂತ ಅವರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇವೆಲ್ಲ ಆಗಿ ಗೊಂದಲಗಳು ಸೃಷ್ಟಿಯಾಗಿ ಕನ್ನಡ ಭಾಷೆಯನ್ನ ಏಕೈಕ ಪ್ರಥಮ ಭಾಷೆಯಾಗಿ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳುವ ಒಂದು ಪ್ರಯತ್ನಕ್ಕೆ ಸಮಿತಿಯ ಶಿಫಾರಸಿಗೆ ಹಿನ್ನಡೆ ಉಂಟಾಗ್ತಿರ್ತದೆ. ಇದರಿಂದ ಆಕ್ರೋಶಗೊಂಡ ಕನ್ನಡಿಗರು ಬಹಳ ದೊಡ್ಡ ಮಟ್ಟದಲ್ಲಿ ಬಿದ್ದಿದ್ದಾರೆ. ಬಹುತೇಕ ಆ ಸಂದರ್ಭದಲ್ಲಿ ಯುವರ್ ಅನಂತ ಮೂರ್ತಿ ಅವರು ಗೋಕಾಕ್ ಚಳವಳಿಯನ್ನು ಬಹಳ ಕ್ರಿಟಿಕಲ್ ಆಗಿ ನೋಡಿ ಅದರ ಬಗ್ಗೆ ಭಿನ್ನವಾದಂತ ಅದರ ವಿರುದ್ಧದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಬಿಟ್ರೆ ಬಹುತೇಕ ಕನ್ನಡದ ಎಲ್ಲ ದೊಡ್ಡ ಲೇಖಕರು ಅಂತ ಹೇಳಿದ್ರು ಸಣ್ಣ ಲೇಖಕರು ಎಲ್ಲ ವೈಭವದ ಲೇಖಕರು ಗಮನಿಸ್ತಾರೆ. ಸಾಗಲೇ ನಾಗರಾಜ ಹೇಳಿದಂಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಚಳವಳಿಯ ಮಧ್ಯ ಪ್ರವೇಶ ಮಾಡಿ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಬೆಂಬಲ ಮಾಡ್ತಾರೆ. ಮತ್ತು ಬೆಳಗಾವಿನಿಂದ ಬೆಂಗಳೂರು ವರೆಗೂ ನಡೆದ ಜಾಥಾದಲ್ಲಿ ಅವರೇ ಮುಖ್ಯಸ್ಥರಾಗಿ ಮುಖ್ಯ
ಹೋರಾಟಗಾರರಾಗಿ ಮುಂಚೂಣಿಯಲ್ಲಿ ಜಾಥಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲ ಸಿನಿಮಾದ ನಾಯಕ ನಟರುಗಳು ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅದು ಇಡೀ ಕರ್ನಾಟಕದ ಮನೆ ಮಾತಾಗಿ ಬೆಳೆದ್ಬಿಡುತ್ತೆ ಅಂತ ಹೇಳ್ಬಿಡಿ. ಹಾಗಾಗಿ ಸಿನಿಮಾ ಕಲಾವಿದರು, ಲೇಖಕರು, ಅನೇಕ ಜನ ಸ್ಥಳೀಯ ಮಟ್ಟದ ರಾಜಕಾರಣಿಗಳು ಎಲ್ಲರೂ ಕೂಡ ಅದರ ಬೆಂಬಲದಿಂದ ಒಂದು ಬಹಳ ದೊಡ್ಡ ಒಂದು ಸಮೂಹ ಚಳವಳಿಯಾಗಿ ಅದನ್ನು ಕೆಲವರು ಸಮೂಹ ಸನ್ನಿ ಅನ್ನೋದಕ್ಕೆ ಕರೆದಿದ್ದಾರೆ. ಸಮೂಹ ಸನ್ನಿ ಅಂತ ಸಮೂಹ ಸನ್ನಿ ಎಂದು ಕರೆಯುವಂತೆ ಬೆಳೆದಂತ ಒಂದು ಬಹಳ ದೊಡ್ಡ ಒಂದು ಮಾಸ್ ಮೂವ್ಮೆಂಟ್ ಅದು ಕರ್ನಾಟಕದ ಚರಿತ್ರೆಯಲ್ಲಿ ದಾಖಲಾದಂತ ಒಂದು ಚಳವಳಿ. ಅದು ಗೋಕಾಕರ ಹೆಸರಿನಲ್ಲಿ ಗೋಕಾಕರು ರೂಪಿಸಿಕೊಟ್ಟಂತ ವರದಿಯನ್ನು ಜಾರಿಗೊಳಿಸಬೇಕು ಎನ್ನುವ ಹೆಸರಿನಲ್ಲಿ ರೂಪಿಸಿದಂತ ಕರ್ನಾಟಕದ ಅದರ ಏಕೀಕರಣೋತ್ತರ ಸಂದರ್ಭದಲ್ಲಿ 1982-83-84 ಈ ಕಾಲಘಟ್ಟದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಆಧುನಿಕ ಕರ್ನಾಟಕದ ಚರಿತ್ರೆ ನಡೆದ ಬಹಳ ದೊಡ್ಡ ಬಹುದೊಡ್ಡ ಜನಾಂದೋಲನ. ಆ ನಂತರದಲ್ಲೂ ಆ ತರಹದ ದೊಡ್ಡ ಜನಾಂದೋಲನ ನಡೆದಿಲ್ಲ. ಏಕೀಕರಣದ ಸಂದರ್ಭದಲ್ಲೂ ಕೂಡ ಇಡೀ ಕರ್ನಾಟಕದ ಜನ ಅಷ್ಟೊಂದು ಪ್ರಮಾಣದಲ್ಲಿ ಸಕ್ರಿಯವಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಇಡೀ ಕರ್ನಾಟಕದ ಮನಸ್ಸನ್ನ ಆವರಿಸಿಕೊಂಡು ಜನಜಾಗೃತಿಯನ್ನು ಮೂಡಿಸಿ ಕನ್ನಡದ ಬಗ್ಗೆ ಒಂದು ಪ್ರಜ್ಞೆಯನ್ನು ಎಚ್ಚರವನ್ನ ರೂಪಿಸಿದ್ದು ಕೂಡ ಇದೆ. ಈ ಆಂದೋಲನ ಲೆವೆಲ್ನಲ್ಲಿ ಆ ಮಟ್ಟದಲ್ಲಿ ಒಂದು ಕನ್ನಡ ಪ್ರಜ್ಞೆಯನ್ನು ಕರ್ನಾಟಕದಲ್ಲಿ ಹುಟ್ಟಿತು. ಕನ್ನಡತನವನ್ನು ಕೆರಳಿಸಿತು, ಕನ್ನಡದ ಆಲೋಚನೆ ಕ್ರಮವನ್ನ ಭಾಷೆ ಕೇಂದ್ರಿತವಾಗಿ ಬೆಳೆಸಿತು. ಹಾಗಾಗಿ ಆ ಚಳುವಳಿಯ ಕಾರಣಕ್ಕೋಸ್ಕರ ಗೋಕಾಕರ ಹೆಸರು ಕನ್ನಡದ ಚರಿತ್ರದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಅದು ಮುಂದೆಯೂ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವ ಕಾಂಟ್ರಿಬ್ಯೂಷನ್ ಏನಿದೆಯೋ ಆ ಕಾಂಟ್ರಿಬ್ಯೂಷನ್ಗಿಂತಲೂ ಹೆಚ್ಚು ಒಂದು ಇತಿಹಾಸದ ಮೈಲುಗಲ್ಲಾಗಿ ಗೋಕಾಕರು ಕೊಟ್ಟಂತ ಆ ಭಾಷಾ ಸಮಿತಿಯ ವರದಿ ಗೋಕಾಕ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ಬಹಳ ಒಂದು ಮೈಲ್ ಸ್ಟೋನ್ ಆಗಿ ಕರ್ನಾಟಕದ ಚರಿತ್ರೆಯಲ್ಲಿ ದಾಖಲಾಗಿದೆ. ಹಾಗಾಗಿ ಗೋಕಾಕರು ಕೊಟ್ಟ ಆ ರಿಪೋರ್ಟ್ ಜಾರಿಗೊಳಿಸಬೇಕು ಅನ್ನೋ ಹೆಸರಿನ ನಡೆದ ಈ ಚಳವಳಿ ಆ ನಂತರದಲ್ಲಿ ಅನೇಕ ಬೇರೆ ಬೇರೆ ಕನ್ನಡ ಪರ ಹೋರಾಟಗಳಿಗೆ ಕೂಡ ಒಂದು ದೊಡ್ಡ ಸ್ಫೂರ್ತಿ. ಸೊ ಆ ನಂತರದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಕೈಗಾರಿಕೆಗಳಲ್ಲಿ ವಿಶೇಷವಾದ ಆದ್ಯತೆ ಕೊಡಬೇಕು ಅಂತ ಹೇಳಿ ಸರೋಜಿನಿ ಮಹಿಷಿ ಎನ್ನುವ ಒಬ್ಬರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಒಂದು ಬೇರೆ ಒಂದು ಪ್ರತ್ಯೇಕವಾದಂತ ಒಂದು ಕಮಿಟಿಯನ್ನು ಮಾಡಲಾಯಿತು. ಆ ಕಮಿಟಿಯ ಸ್ಥಾಪನೆಗೂ ಕೂಡ ಗೋಕಾಕ್ ಚಳವಳಿಯೇ ಒಂದು ದೊಡ್ಡ ಪ್ರೇರಣೆ. ಸೊ ಆ ಗೋಕಾಕ್ ಚಳವಳಿಯ ನಂತರದಲ್ಲಿ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ಕನ್ನಡ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸಿದ್ವು. ಯಾಕಂದ್ರೆ ಅದರಲ್ಲಿ ಕನ್ನಡಿಗರು ಅಂತ ಏನು ಕನ್ನಡಿಗರು ಅಂತ ಅನ್ನೋದಕ್ಕೆ ಬೇಕಾದ ವ್ಯಾಖ್ಯಾನವನ್ನು ಕೂಡ ಸರೋಜಿನಿ ಮಹಿಷಿ ರಿಪೋರ್ಟ್ನಲ್ಲಿ ಕೊಡಲಾಯಿತು. ಸೊ ಹಾಗಾಗಿ ವಿಶೇಷವಾಗಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿರುವ ಎಲ್ಲ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಖಾಸಗಿ ಉದ್ದಿಮೆಗಳಲ್ಲಿ ವಿಶೇಷವಾದಂತಹ ಮೀಸಲಾತಿಯನ್ನು ಕೊಟ್ಟು ಅವರ ಬದುಕನ್ನು ರಕ್ಷಿಸಬೇಕು ಅನ್ನೋದು ಆ ಸಾರ್ವಜನಿಕ ವಹಿಸಿ ಒಳಗಡೆ ವರದಿ ಒಳಗಡೆ ಕಾಳಜಿ. ಸೊ ಅಂಥ ಒಂದು ವರದಿ ರೂಪುಗೊಳ್ಳೋದಕ್ಕೂ ಕೂಡ ಇದೇ ಗೋಕಾಕ್ ಚಳವಳಿಯೇ ಒಂದು ದೊಡ್ಡ ಸ್ಫೂರ್ತಿ. ಆ ನಂತರದಲ್ಲಿ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕವಾದ ದೂರದರ್ಶನ ಕೇಂದ್ರ ಬೇಕು ಅನ್ನುವ ಹೋರಾಟವೂ ಕೂಡ ನಡೀತು. ಆ ದೂರದರ್ಶನ ಕೇಂದ್ರದ ಹೋರಾಟಕ್ಕೂ ಕೂಡ ಇದೇ ಗೋಕಾಕ್ ಚಳವಳಿಯೇ ಒಂದು ದೊಡ್ಡ ಪ್ರೇರಣೆ. ಹಾಗಾಗಿ ಗೋಕಾಕ್ ಚಳವಳಿ ಅನ್ನೋದು ಆ ಚಳವಳಿಯ ಮಟ್ಟಕ್ಕೆ ಮಾತ್ರ ನಿಲ್ಲದೇನೆ ಕಳೆದ 40 ವರ್ಷಗಳಲ್ಲಿ ನಡೆದ ಅನೇಕ ಸಂಘ ಸಂಸ್ಥೆಗಳ ಸ್ಥಾಪನೆಗೆ, ಕನ್ನಡ ಸಂಘಟನೆಗಳ ಸೃಷ್ಟಿಗೆ, ಆಮೇಲೆ ಕನ್ನಡ ಪರವಾದ ಕೆಲಸಗಳಿಗೆ ಒಂದು ದೊಡ್ಡ ಆಲೋಚನಾ ಕ್ರಮಕ್ಕೆ ಮತ್ತು ಕನ್ನಡ ಚಿಂತನೆ ಅಂದ್ರೆ ಏನು ಅನ್ನೋದನ್ನು ಇನ್ನೊಂದಷ್ಟು ಸೈದ್ಧಾಂತಿಕವಾಗಿ ಚರ್ಚೆ ಮಾಡುವ ಮಟ್ಟಕ್ಕೆ ಆ ನಂತರದಲ್ಲಿ ಕನ್ನಡ, ಕನ್ನಡ ಪ್ರಜ್ಞೆ, ಕನ್ನಡ ರಾಷ್ಟ್ರೀಯತೆ ಅನ್ನುವ ಚರ್ಚೆಯನ್ನು ಕೂಡ ಬೆಳೆಸುವ ಒಂದು ಪ್ರಯತ್ನಕ್ಕೂ ಕೂಡ ಈ ಗೋಕಾಕ್ ಚಳವಳಿ ಕಾರಣ ಆಯಿತು. ಸೊ ಆ ಮಟ್ಟಕ್ಕೆ ಒಂದು ಚಳವಳಿಯನ್ನು ಹುಟ್ಟಿ ಹಾಕಿದ ಕೀರ್ತಿ ಗೋಕಾಕರ ಸಮಿತಿ ನೀಡಿದ ವರದಿಗೆ ಇತ್ತು. ಸೊ ಈ ವರದಿ ಕಾರಣಕ್ಕೋಸ್ಕರ ಇವತ್ತು ಗೋಕಾಕರು ನಮ್ಮ ನಡುವೆ ನಿತ್ಯ ಚರ್ಚೆಯಲ್ಲಿದ್ದಾರೆ, ಅವರನ್ನು ಮತ್ತೆ ಮತ್ತೆ ಸ್ಮರಿಸ್ತೀವಿ. ಸೊ ಈ ಚಳವಳಿ ನಡೆದ 40 ವರ್ಷ ನಂತರ ಕೂಡ ನಾವನ್ನು ಸ್ಮರಿಸ್ತಾ ಇದ್ದೀವಿ. ಈ ಸ್ಮರಣೆ ನಮ್ಮಲ್ಲಿ ಸದಾಕಾಲ ಇರಲಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದರೆ ದುರಂತ ಏನು ಅಂದರೆ ಯಾವ ಗೋಕಾಕ್ ಚಳವಳಿ 40 ವರ್ಷದ ಹಿಂದೆ ಹುಟ್ಟಿ ಹಾಕಿತ್ತು ಕನ್ನಡ
ಪ್ರಜ್ಞೆಯನ್ನು ಹುಟ್ಟಿಹಾಕಿತ್ತು ಇವತ್ತು ಆ ಪ್ರಜ್ಞೆ ಮಕ್ಕಳಿಗೆ ಮಲಗಿದೆ ಅದನ್ನ ನಾವು ಕನ್ನಡ ಅಧ್ಯಾಪಕರಾದಿಯಾಗಿ ವಿದ್ಯಾರ್ಥಿಗಳಾದಿಯಾಗಿ ಪೋಷಕರಾದಿಯಾಗಿ ಎಲ್ಲರೂ ಮಕ್ಕಳಿಗೆ ಮಲಗಿಸಿದ್ದೀವಿ ಇವತ್ತು ಕ್ಲಾಸ್ ರೂಮ್ಗಳಲ್ಲಿ ಟೆಕ್ಸ್ಟ್ ಬುಕ್ ಇಲ್ಲದೇ ಕನ್ನಡ ಕ್ಲಾಸ್ ನಡೆಯುತ್ತವೆ ಅದನ್ನ ಯೂನಿವರ್ಸಿಟಿನ ಟೈಮ್ ಕೊಡಲ್ಲ ಮಕ್ಕಳು ತರಲ್ಲ ಮತ್ತು ಇದ್ರೂ ಕೂಡ ಓದಲ್ಲ ಇಂಗಿರಬೇಕಾದ್ರೆ ನೀವು ಕನ್ನಡವನ್ನ 100 ಅಂಕಗಳಿಗೆ ಕಲಿಸಿದ್ರೆ ಎಷ್ಟು 1000 ಅಂಕಗಳಿಗೆ ಕಲಿಸಿದ್ರೆ ಎಷ್ಟು ನಾನು ನನ್ನ ಭಾಷೆಯನ್ನು ಓದಬೇಕು ಅದ ಮೂಲಕ ನನ್ನ ವಿಚಾರನ ತಿಳಿಬೇಕು ನನ್ನ ಭಾಷೆ ಮೂಲಕ ನಾನು ಲೋಕ ಸಂವಾದ ಮಾಡಬೇಕು ಅನ್ನೋ ಕನಸೇ ನಮ್ಮಲ್ಲಿದೆ ಇದ್ದಾಗ ಈ ಹೊಸತಲೆಮಾರಿನಲ್ಲಿ ಅದೇ ಇದೆ ಇದ್ದಾಗ ನೀವು ಎಷ್ಟು ಅಂಕಗಳಿಗೆ ಪರೀಕ್ಷೆ ಮಾಡಿದ್ರೇನು ಅನ್ನೋದನ್ನ ನಾವು ಆತ್ಮವಿಮರ್ಶೆ ಮಾಡಬೇಕಾಗಿದೆ ಯಾವ ಕನ್ನಡತನವನ್ನ ಕೆರಳಿಸಿದ್ದೋ ಆ ಕೆರಳಿದ್ದ ಕನ್ನಡದ ಪ್ರಜ್ಞೆ ಇವತ್ತು ಮಕ್ಕಳಿಗೆ ಮಲಗಿದೆ ಈ ಮಕ್ಕಳಿಗೆ ಮಲಗುವುದರಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೀವಿ ಇವತ್ತು ನಾವು ಮತ್ತೆ ಆತ್ಮವಿಮರ್ಶೆ ಮಾಡಿಕೊಂಡು ಈ ದುರ್ಬಲಗೊಂಡಿರುವ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸದಿದ್ರೆ ಕನ್ನಡ ಅನ್ನೋದು ದೃಢವಾಗಿ ಭದ್ರವಾಗಿ ಶಿಕ್ಷಣದಲ್ಲೂ ಉಳಿಯಲ್ಲ ಕೊನೆ ಪಕ್ಷ ಅಡಿಗೆ ಮನೆ ಉಳಿಯುತ್ತದೆ ಅಲ್ಲೂ ಉಳಿಯಲ್ಲ ಯಾಕಂದ್ರೆ ಮಧ್ಯಮ ವರ್ಗ ಬದಲಾದಂತೆ ಅದರ ಪ್ರಮಾಣ ಜಾಸ್ತಿ ಆದಂತೆ ಅದು ಕನ್ನಡದಿಂದ ಇಂಗ್ಲಿಷ್ಗೆ ಶಿಫ್ಟ್ ಆಗೋದನ್ನೇ ಮಾಡರ್ನಿಟಿ ಡೆವಲಪ್ಮೆಂಟ್ ಗ್ರೋತ್ ಅಂತ ತಿಳಿದಿದೆ ಆ ವರ್ಗ ಬಂದಾದ ಕೂಡಲೇ ಅದು ಅಡಿಗೆ ಮನೆಯಲ್ಲೂ ಕನ್ನಡ ಬಳಸಲ್ಲ ಅದು ಇಂಗ್ಲಿಷ್ಗೆ ಶಿಫ್ಟ್ ಆಗುತ್ತೆ ಕ್ಲಾಸ್ ರೂಮ್ನಲ್ಲಿ ಶಿಫ್ಟ್ ಆಗೋದಿಲ್ಲ ಅದು ಅಡಿಗೆ ಮನೆಯಲ್ಲೂ ಶಿಫ್ಟ್ ಆಗುತ್ತೆ ಅಡಿಗೆ ಮನೆಯಲ್ಲೂ ಕನ್ನಡವನ್ನು ಕಿಕ್ ಮಾಡಿ ಆಚೆ ಹಾಕ್ತೀವಿ ಸೊ ಇಂಥ ಸಂದರ್ಭದಲ್ಲಿ ಕನ್ನಡದ ಭವಿಷ್ಯ ಅತ್ಯಂತ ಸಂಕಷ್ಟದಲ್ಲಿದೆ ನಾವು ಅಭಿಮಾನದಿಂದ ಏನು ಹೇಳಬೇಕು ಕನ್ನಡ ಭಾಷೆ 2500 ವರ್ಷಗಳ ಇತಿಹಾಸ ಇದೆ 3500 ಸಾಹಿತ್ಯ ಇತಿಹಾಸ ಇದೆ ಅದು ಶಾಸ್ತ್ರೀಯ ಭಾಷೆ ಅಷ್ಟು ಪ್ರಶಸ್ತಿ ಇಷ್ಟೊಂದು ಪ್ರಶಸ್ತಿ ಬಂದರೆ ಏನೇ ಹೇಳ್ಕೊಳ್ಬೋದು ನೀವು ಅದನ್ನು ಬಳಸದೇ ಇದ್ರೆ ಬರೀದೇ ಇದ್ರೆ ನಿತ್ಯ ಮಾತಾಡದೇ ಇದ್ರೆ ಏನು ಪ್ರಯೋಜನ ಈಗ ಸದ್ಯಕ್ಕೆ ಮಾತಾಡೋ ಪಡೆದು ಬಂದಿದೆ ಆದರೆ ಇವತ್ತು ಕನ್ನಡವನ್ನು ಕಲಿತವರು ಅವರು ಬರೆಯುವ ಕನ್ನಡವನ್ನು ನೋಡಿದರೆ ಅದರ ಸ್ಥಿತಿ ಹಂಗಾಗಿ ನಾವು ಕನ್ನಡದ ವಿಚಾರದಲ್ಲಿ ತುಂಬಾ ಮರವಿಗೆ ಸೇರಿದ್ದೇವೆ ನಾವು ಅದರ ಭಾಷೆಯ ಕನ್ನಡ ಭಾಷೆಯ ಮಹತ್ವ ಅದರ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳೋದಲ್ಲೂ ಸೋತಿದ್ದೀವಿ ಕನ್ನಡದ ತಾಕತ್ತನ್ನು ಅರ್ಥ ಮಾಡ್ಕೊಳ್ಳೋದಲ್ಲೂ ಸೋತಿದ್ದೀವಿ ನಾವು ಅದು ಸೋತಾ ಸೋಲಿಸಿದ್ದೀವಿ ಇದನ್ನ ಹೇಳ್ತಾ ಸೊ ಗೋಕಾಕರು ಕನ್ನಡಿಗರಿಗೆ ಕೊಟ್ಟಂತಹ ವರದಿಯ ಕಾರಣಕ್ಕೋಸ್ಕರ ಅವರು ನಮ್ಮ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅಂತದ್ರ ಮೂಲಕ ಅವರು ನಮ್ಮ ನಡುವೆ ಸದಾ ಇರ್ತಾರೆ ಸಾಹಿತ್ಯದ ಓದಿನಲ್ಲಿ ಅವರು ಹಿಂದೆ ಸಂದಿದ್ರು ಕೂಡ ಕನ್ನಡ ಚಳುವಳಿಯಲ್ಲಿ ಅವರು ಯಾವತ್ತೂ ಉಳಿದಿರ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನಾನೊಂದು ಪುಟ್ಟ ಕವಿತೆಯನ್ನ ಓದಿ ನನ್ನ ಮಾತನ್ನ ಮುಗಿಸ್ತೇನೆ ಜ್ವರ ಆಗಿ ಉಳಿದಿದೆ ದ್ವೇಷ ರಸದ ಪಟ್ಟಿ ಸಾರ ಹೆಚ್ಚಾಗಿದೆ